ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲಿಸಿ ಇಬ್ರಾಹಿಂ ಸುತಾರ್ ಅವ್ರ ಬಗ್ಗೆ, ಎಚ್ ಪಿ ಪಾಟೀಲ್ ಅವ್ರ ಬಗ್ಗೆ ನಾಲ್ಕು ಮಾತಾಡಲಿಕ್ಕೆ ಬಯಸ್ತೀನಿ. ಎಚ್ ಪಿ ಪಾಟೀಲರು ಶಿಕ್ಷಕರಾಗಿದ್ದರು, ಟಿ ಡಿ ಬಿ ಸದಸ್ಯರಾಗಿದ್ದರು, ಲೋಕಸಭಾ ಸದಸ್ಯರಾಗಿದ್ದರು ಅನ್ನೋದು ಭಾಳ ಮುಖ್ಯ ಅಲ್ಲ. ಒಬ್ಬ ರೈತವರು, ರೆಡ್ಡೇರ್ ತಿಮ್ಮಾಪುರ್ ತಮ್ಮ ಕ್ಷೇತ್ರದ ಸಣ್ಣ ಹಳ್ಳಿ ಒಳಗೆ ಹುಟ್ಟು ಬಂದಂಥ ರೈತ ಕುಟುಂಬದಲ್ಲಿ ಬಂದಂಥವ್ರು. ಬಹುಶಃ ನಾನು ಯಾರನ್ನೂ ನೋಡಲಿಲ್ಲ, ಕೊನೆ ದಿನಗಳವರೆಗೂ ರೈತರಾಗೇ ಇದ್ದರು. ಅವ್ರ ಮಕ್ಕಳು, ಹೆಣ್ಣುಮಕ್ಕಳು ಮದುವೆ ಆಗಿ ಹೋದರು, ಗಂಡ ಮಗ ಬೇರೆ ದೇಶದಲ್ಲಿ ಕೆಲಸಕ್ಕಿದ್ದಾರೆ, ಗಂಡ ಹೆಂಡತಿ ಇಬ್ಬರೇ ಇರ್ತಿದ್ರು. ಸರ್, ಅವ್ರು ಬೆಳಗ್ಗೆ ಎದ್ದು 9 ಗಂಟೆಗೆ ಬುತ್ತಿ ಕಟ್ಕೊಂಡು ಹೋದ್ರಂದ್ರೆ ಹೊಲದಾಗ ಹೋಗಿ ಕೂತು ಆಳುಗಳಿಂದ ತಾವು ಸಾಧ್ಯ ಆದಷ್ಟು ಕೈಯಾಡಿಸಿ ಕೆಲಸ ಮಾಡಿ ಸಂಜೆಗೆ ವಾಪಸ್ ಬರ್ತಿದ್ರು. ಅವ್ರ ಮನೆಯವರು ಅವ್ರಿಗೆ ಪದೇ ಪದೇ ಹೇಳ್ತಾರೆ, ಈ ವಯಸ್ಸಿನಾಗ ಯಾಕೆ ಬೇಕ್ರಿ ಹೊಲಕ್ಕೆ ಹೋಗೋದು, ಬೇಡ ಅಂತೇಳಿ. ಆದರೆ ಅವರು ಯಾವತ್ತೂ ನಿಲ್ಲಿಸಲಿಲ್ಲ. ಒಂದು 8 ದಿನ ಮಾತ್ರ ಅವ್ರಿಗೆ ಆರಾಮ್ ತಪ್ಪಿ ಹೋಯ್ತು. ಯಾಕಂದ್ರೆ ಬೆಂಗಳೂರಿಗೆ ಬಂದಿದ್ರು, ಅವರು ತಿರುಗಾಡು ಚಟ ಭಾಳ, ಅವ್ರಿಗೆ ಅಲ್ಲೇ ಇಲ್ಲಿ ಹೋಗೇ ಬಿಡೋರು. ಏನಾರ ಆಗಿದಂದ್ರೆ ಸ್ವತಾನೇ ಹೋಗೋರು, ಮುದೋಳ ಕುಸದ ಬರೋರು ಒಂದೊಂದು ಸರಿ, ಏನಪ್ಪ ಕೆಲಸ ಇತ್ತಂತೇಳಿ. ಅಂಥ ವ್ಯಕ್ತಿ, ಅಪರೂಪದ ರಾಜಕಾರಣಿ ಸರ್ ಅವರು. ಅಂಥವರು ರಾಜಕಾರಣಿ ಅನ್ನಲಿಕ್ಕೆ ಸಾಧ್ಯನೇ ಇಲ್ಲ. ಈ ದೇಶದಲ್ಲಿ ಅಪರೂಪದ ರಾಜಕಾರಣಿಯಾಗಿ, ಶಿಕ್ಷಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದಂಥವರು. ಅವರ ಅಗಲಿಕೆಯಿಂದ ಬಹುಶಃ ನಮಗೊಬ್ಬರು ಮಾರ್ಗದರ್ಶಕರನ್ನು ಕಳ್ಕೊಂಡಾಗ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಬ್ರಾಹಿಂ ಸುತಾರ್ ಅವ್ರದ್ದು ನನ್ನ ಸಂಬಂಧ ಕಳೆದ 30 ವರ್ಷಗಳಿಂದ. ಇಬ್ರಾಹಿಂ ಸುತಾರ್ ಅವರು ನನಗೆ ವೋಟ್ ಹಾಕಿದಂಥವ್ರು. ಅವರು ಮೊದಲದು ನನ್ನ ಕ್ಷೇತ್ರಕ್ಕೆ ಇತ್ತು, ಮಾಲಿಂಗ್ಪುರ್. ನನ್ನ ಜೊತೆಯಲ್ಲಿ ಅತ್ಯಂತ ಆತ್ಮೀಯರಾಗಿದ್ದವರು 30 ವರ್ಷಗಳ ಕಾಲ. ಅವ್ರಿಗೆ ನಮ್ಮ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿತು. ಕೇಂದ್ರ ಸರ್ಕಾರ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅವ್ರನ್ನ ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ದಯಪಾಲಿಸಿದರು. ಅವರು 5ನೇ ತಾರೀಕಿಗೆ ಬೆಳಗ್ಗೆ ನಿಧನರಾಯಿತು ಅಂತ ಅವರು ನಿಧನರಾದ ಒಂದು 10 ನಿಮಿಷಕ್ಕೆ ನನಗೆ ಫೋನ್ ಬಂತು, ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ, ನಮ್ಮ ಇಬ್ರಾಹಿಂ ಸುತಾರ್ ಅವರೊಬ್ಬರು ಹೋದರು ಅಂತೇಳಿ. ನಾನು ಬೆಂಗಳೂರಿನಲ್ಲೇ ಇದ್ದೆ, ಕರೋನಾ ಆಗಿತ್ತು, ನನಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. 3ನೇ ಬಾರಿ ಕರೋನಾ ಬಂದಿತ್ತು, ಅದಕ್ಕೆ ಮನೆಯೊಳಗೆ ಇದ್ದೆ, ಎಲ್ಲೂ ಹೊರಗೂ ಹೋಗ್ಲಿಕ್ಕೆ ಆಗಲಿಲ್ಲ. ಭಾಳ ನೋವಾಯ್ತು, ಯಾಕಂದ್ರೆ 30 ವರ್ಷಗಳ ಅವ್ರ ಒಡನಾಟ, ಆ ಮನುಷ್ಯನ ವ್ಯಕ್ತಿತ್ವ ಬಣ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಪ್ರಶಸ್ತಿಗಳನ್ನ ಪಡೆದಿರ್ಬೋದು, ಅವರ ಆತ್ಮ, ಅವರ ಹೃದಯ ಏನಿತ್ತಲ್ಲ, ಸರ್ವಧರ್ಮಗಳ ಸಂಗಮನೇ ಆಗಿತ್ತು. ಪ್ರತಿಯೊಬ್ಬರನ್ನೂ ಪ್ರೀತಿಸ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಅವರು ಪದೇ ಪದೇ ಹೇಳ್ತಿದ್ರು, ನಾವು ಈ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಳ್ಳೆಯದನ್ನೇ ಬಯಸಬೇಕು, ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು ಅನ್ನೋದು ಪ್ರತಿಯೊಂದು ಪ್ರತಿನಿತ್ಯ ಪ್ರತಿಯೊಬ್ಬರಿಗೂ ಅವ್ರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು. ಇಂಥ ಜಾತಿ ಗಲಭೆ, ಧರ್ಮದ ಗಲಭೆ ಇಂಥವು ಯಾವನ್ನೂ ಕೂಡ ಅವರು ಸಹಿಸ್ತಿದ್ದಿಲ್ಲ, ನೇರವಾಗಿ ನಿಷ್ಠುರವಾಗಿ ಹೇಳ್ತಕ್ಕಂಥ ಕೆಲಸ ಮಾಡ್ತಿದ್ರು. ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು. ಅವರು ಶರಣ ಸಾಹಿತ್ಯದ ಬಗ್ಗೆ, ಆರೂಢ ಪರಂಪರೆ ಬಗ್ಗೆ ಬಹಳ ಅಧ್ಯಯನ ಮಾಡ್ತಕ್ಕಂಥ ವ್ಯಕ್ತಿ. ಶರಣ ಸಾಹಿತ್ಯದ ಬಗ್ಗೆ ಹೇಳಲಿಕ್ಕೆ ಕೂತರು ಅಂದ್ರೆ ಬಹುಶಃ ನಮ್ಮ ಯಾವ ಶರಣರು ಅವ್ರಿಗೆ ತಾಗೋದಿಲ್ಲ. ಆರೂಢ ಪರಂಪರೆ ಬಗ್ಗೆ ಭಯಂಕರ ಪ್ರೀತಿ ವಿಶ್ವಾಸ ಅವ್ರಿಗೆ. ಸಿದ್ಧಾರೂಢರದ್ದು ಸ್ಮರಣೆ ಪ್ರತಿನಿತ್ಯ ಮಾಡ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಅವರು ಸೂಫಿ ಸಂತರ ವಂಶಸ್ಥರೇ ಅವರು, ಹೀಗಾಗಿ ರಕ್ತಗತವಾಗಿ ಅವ್ರಿಗೆ ಆ ಪರಂಪರೆ ಮತ್ತು ಸಾಮಾಜಿಕ ಕಳಕಳಿ ಕಾಳಜಿ ಅಂತಕ್ಕಂಥದ್ದಿತ್ತು. ಸುಮಾರು 45 ವರ್ಷಗಳ ಕಾಲ ಪ್ರವಚನಕಾರರಾಗಿ ಕೆಲಸ ಮಾಡಿದಂಥವ್ರು. ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಗಳಲ್ಲಿ ಅಷ್ಟೇ ಅಲ್ಲ, ನೆರೆಹೊರೆ ರಾಜ್ಯಗಳವರು ಅವ್ರನ್ನ ಕರಿತಿದ್ರು, ಇಬ್ರಾಹಿಂ ಸುತಾರ್ ಅವ್ರನ್ನ ನೋಡಬೇಕು ಅಂತ ಕರೆಸ್ತಿದ್ರು. ಅಂಥ ವ್ಯಕ್ತಿತ್ವ ಇಬ್ರಾಹಿಂ ಸುತಾರ್ ಅವ್ರದ್ದು. ಅವ್ರ ಮಗ ಶಿಕ್ಷಕ ಆಗಿದ್ದಾನೆ, ಪಾಪ ಅದೇ ಶೈಲಿ ಒಳಗೆ ಇದ್ದಾರೆ, ಮಾಲಿಂಗ್ಪುರದಲ್ಲೇ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ತಂದೆ ಆಶಯದ ಅನುಗುಣವಾಗಿಯೇ ಇದ್ದಾರೆ.
ಅವ್ರದ್ದೊಂದು ಆಸೆ ಇತ್ತು. ಅನೇಕ ಬಾರಿ ಹೇಳ್ತಿದ್ರು ನನಗೆ ಅವ್ರ ಮನೆಗೆ ಅದು ಹೋದಾಗ, ನನ್ನದೇನು ಬೇಕಾಗಿಲ್ಲ, ನಾನೇನು ಇದ್ದೀನಿ, ಈ ಮನೆ ಒಂದು ಆಶ್ರಮ ಆಗಬೇಕು ಅಂತಕ್ಕಂಥ ಆಸೆಯನ್ನು ವ್ಯಕ್ತ ಮಾಡ್ತಿತ್ತು. ಮೊನ್ನೆ ಹೋದಾಗೂ ಕೂಡ ಅವ್ರ ಮಗ ಅದನ್ನೇ ನೆನಪು ಮಾಡಿದರು, ಇದೊಂದು ಮನೆ ಆಶ್ರಮ ಆಗಬೇಕು ಅಂತ ಅವ್ರ ಬಯಕೆ ಇತ್ತು. ಅವ್ರ ಮೇಲುಗಡೆ ಸಣ್ಣ ಮನೆ, ಮೇಲುಗಡೆ ಒಂದು ರೂಮ್ ಇತ್ತು, ಆ ರೂಮ್ನಲ್ಲೇ ಅವರು ಇರ್ತಿದ್ರು, ಕೆಳಗಡೆ ಅವ್ರ ಮಗ, ಅವ್ರ ಹೆಂಡತಿ, ಮಕ್ಕಳು ಎಲ್ಲ ಇರ್ತಿದ್ರು. ಆ ರೂಮು ಲೈಬ್ರರಿ ಆಗಬೇಕು, ಕೆಳಗಡೆ ಇದ್ದಂಥ ಮನೆ ಆಶ್ರಮ ಆಗಬೇಕು ಅಂತ ಅವ್ರ ಅಪೇಕ್ಷೆ ಇತ್ತು. ಅದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ, ಅದನ್ನೊಂದು ಆಶ್ರಮ ಮಾಡೋಣ. ಲೈಬ್ರರಿ ಅವರು ಏನು ಮಲಗ್ತಿದ್ರು ಇರ್ತಿದ್ರು, ಆ ರೂಮನ್ನು ಲೈಬ್ರರಿ ಮಾಡೋಣ ಅಂಥೇಳಿ ವಿನಂತಿ ಮಾಡ್ತೇನೆ. ಯಾಕಂದ್ರೆ ಅವ್ರ ಆಶಯನ್ನು ಈಡೇರಿಸ್ಬೇಕಾಗಿದೆ. ಉಳಿದದ್ದು ನಾವೇನು ಮಾಡ್ತಕ್ಕಂಥದ್ದೇನಿಲ್ಲ, ನೇಕಾರಿಕೆ ಮಾಡಿ ಹೊಟ್ಟೆ ತುಂಬಿಕೊಂಡಂಥ ಮನುಷ್ಯ, ಎಂದೂ ಯಾರಿಗೂ ಕೈ ಒಡ್ಡದಂಥ ಮನುಷ್ಯ. ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಯಾವುದಕ್ಕೂ ಇಲ್ಲ. ಸಂತರೇ ಅವರು ಕಿಸೆ ಇಲ್ಲದಂಥ ಸಂತರೇ ಆಗಿದ್ದರು. ಅಂಥ ಒಬ್ಬ ಶ್ರೇಷ್ಠ ಪ್ರವಚನಕಾರ, ಸಂತ, ಸೂಫಿ ಸಂತ ಇಬ್ರಾಹಿಂ ಸುತಾರ್ ಅವರ ಅಗಲಿಕೆಯಿಂದ ನನಗಂತೂ ವೈಯಕ್ತಿಕವಾಗಿ ಭಾಳ ನೋವಾಗಿದೆ. ಯಾಕಂದ್ರೆ ಕೊನೆ ದಿನ ಅವರ ಶವ ಸಂಸ್ಕಾರದಲ್ಲಿ ನಾನು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಬೇಕಾಗಿತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಕೂಡಲೇ ಸರ್ಕಾರಿ ಆದೇಶ ಮಾಡಿ ಸಕಲ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದರು, ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದ್ದರು. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದರೆ ಆ ಕ್ಷೇತ್ರದವ ನಾನು. ಅದಕ್ಕೆ ನಾನು ಮುಖ್ಯಮಂತ್ರಿಗಳು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಅವರ ಬಯಕೆ ಏನಿತ್ತು, ಅವ್ರ ಮನೆ ಆಶ್ರಮ ಆಗಬೇಕು ಅಂತ, ಅದಕ್ಕೇನು ಸಹಾಯ ಸಹಕಾರ ಮಾಡಬೇಕು ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ಚಂಪಾ ಅವರು, MM ಸಜ್ಜನ್ರವರು, ಖ್ಯಾತ ಗಾಯಕಿ ಡಾಕ್ಟರ್ ಲತಾ ಮಂಗೇಶ್ಕರ್ ಅವರು ಮತ್ತು ಮಂಜುನಾಥ್ರವರು ಏನು ನಮ್ಮನ್ನು ಅಗಲಿದ್ದಾರೆ, ಅವ್ರ ಕುಟುಂಬದ ವರ್ಗದವ್ರಿಗಾಗಿರ್ತಕ್ಕಂಥ ನೋವಿನಲ್ಲಿ ನಾವು ಕೂಡ ಭಾಗಿಯಾಗಿದ್ದೆವು. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ.